ಒಂದು ಜಿಲ್ಲೆಗೆ ಕೇಂದ್ರದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದ ಶ್ರೀಯುತ ನಾರಾಯಣ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವರು ಏನು ಪ್ರಧಾನಮಂತ್ರಿಗಳ ಒಂದು ಆದೇಶದಂತೆ ನೂತನವಾಗಿ ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರುಗಳಿಗೆಲ್ಲ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಜನಾಶೀರ್ವಾದವನ್ನು ನೀವು ಪಡೆದುಕೊಂಡು ಬನ್ನಿ. ಈಗ ಅವ್ರಿಗೆ ಏನು ಹೊಸದಾಗಿ ಮಂತ್ರಿಗಳನ್ನ ಕೊಟ್ಟಿದೆ, ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ಅವ್ರನ್ನ ಪರಿಚಯ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಅನಾವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಜೊತೆಗೆ ಅವರನ್ನ ಪರಿಚಯಿಸಿ ದೇಶವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು ಅನ್ನೋ ಒಂದು ದಿಸೆಯಲ್ಲಿ ಹೊಸದಾಗಿ ಅವರು ಕೇಂದ್ರ ಸಚಿವರಾಗಿ ಪದಗ್ರಹಣ ಮಾಡಿದ್ದಾರೆ. ಅದಕ್ಕೆ ಇಡೀ ದೇಶದಲ್ಲಿ ಎಲ್ಲ ಸಚಿವರು ಅನೇಕ ಭಾಗಗಳಿಗೆ ಜನಾಶೀರ್ವಾದವನ್ನು ಪಡಿತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದ ಸ್ವರೂಪವಾಗಿ ನಾರಾಯಣ ಸ್ವಾಮಿಗಳು ನಮ್ಮ ಒಂದು ಬೆಂಗಳೂರು ಗ್ರಾಮಾಂತರದಿಂದ ಪ್ರಾರಂಭವಾಗಿ ಈ ಕಡೆಗೆ ಅವರು ಪ್ರವಾಸವನ್ನು ಹಾಕ್ಕೊಂಡು ಕೊಟ್ಟಿದ್ದಾರೆ. ಅವರಿಗೆ ಅದರ ಒಂದು ವಿವರವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಕೊಡ್ತಾ ಇದ್ದಾರೆ. ಆ ದಿಸೆಯಲ್ಲಿ ಏನು ಕೇಂದ್ರದ ಕಾರ್ಯಕ್ರಮಗಳು ಇದೆ, ಜನಗಳಿಗೆ ಮುಟ್ಟಿದೆ ಚೆನ್ನಾಗಿ, ಅದನ್ನು ಜನಗಳಿಗೆ ತಲುಪಿಸ್ಬೇಕು. ಈಗಾಗಲೇ ನಿನ್ನೆ ತಾನೇ ರೈತರ ಒಂದು ಹಣವನ್ನು ಏನು ರೈತ ವಿಕಾಸ ಯೋಜನೆ ಅದೇ ಹಣವನ್ನು ತಾನು ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಈ ರೀತಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಲೋಕಸಭೆ ಒಂದು ದೇಶ ಪ್ರಜಾಪ್ರಭುತ್ವ ಸುಸೂತ್ರವಾಗಿ ನಡೀಬೇಕಾದ್ರೆ ಲೋಕಸಭೆ ವಿಧಾನಸಭೆಗಳೆಲ್ಲ ಚೆನ್ನಾಗಿ ನಡೀಬೇಕು. ಆವಾಗ ಮಾತ್ರ ಒಂದು ರಾಷ್ಟ್ರ ಪ್ರಜಾಪ್ರಭುತ್ವ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯ. ಜನಾಶೀರ್ವಾದ ಸಮಾವೇಶ ಅಂತ ಇದನ್ನು ನಾವು ಕರೀತಾ ಇರೋದು. ಕೇಂದ್ರದ ಎಲ್ಲ ಸಚಿವರು ವಿವಿಧ ಭಾಗಗಳಿಗೆ ಹೋಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಇದು ಒಬ್ಬೊಬ್ಬರ ಸಚಿವರಿಗೆ ಒಂದೊಂದು ರೂಟ್ ಕೊಟ್ಟಿದ್ದಾರೆ. ಈ ರೂಟ್ ಮೊದಲನೇದಾಗಿ ಇಲ್ಲಿ ಪ್ರಾರಂಭವಾಗಿ ಜನಾಶೀರ್ವಾದ ಇಲ್ಲಿಂದ ಇಲ್ಲ, ಎಲ್ಲ ಮಂತ್ರಿಗಳು ವಿವಿಧ ಭಾಗಗಳಿಗೆ ಹೋಗ್ತಾ ಇದ್ದಾರೆ. ಈಗ ಶೋಭಾ ಕರಂಜಾರಿ ಇರ್ಬೋದು ಅಥವಾ ಕೇಂದ್ರ ಸಚಿವರು ಯಾರ್ಯಾರು ನೂತನವಾಗಿ ಹಾಕಿದ್ದಾರೆ ಅವರು ಅನೇಕ ವಿವಿಧ ಕಡೆಗಳಲ್ಲಿ ಅವರಿಗೆ ವಹಿಸಿದ್ದಾರೆ. ಆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ನಮ್ಮದು ಅದೊಂದು ಭಾಗ ಅಷ್ಟೇ. ಇದನ್ನು ನಾರಾಯಣ ಸ್ವಾಮಿಗಳು ನಮ್ಮ ಇದಕ್ಕೆ ಬರ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಬರ್ತಾರೆ, ಉಸ್ತುವಾರಿ ಸಚಿವರು ಬರ್ತಾರೆ, ಈ ಭಾಗದ ಶಾಸಕರುಗಳು ಬಿ ಸಿ ನಾಗೇಶ್ ಅವರು ಇರ್ಬೋದು ಅಥವಾ ಉಸ್ತುವಾರಿ ಸಚಿವರು ಎಂ ಟಿ ಬಿ ನಾಗರಾಜ್ ಅವರು ಇರ್ಬೋದು, ನಮ್ಮ ಪಕ್ಷದ ಅನೇಕ ಪ್ರಮುಖರು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಎಲ್ಲರೂ ಸಹ ಅವತ್ತು ಇಲ್ಲಿ ಬರ್ತಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ತಾಲೂಕಿನ ಜಿಲ್ಲಾ ಪದಾಧಿಕಾರಿಗಳು, ಮಂಡಲ ಪದಾಧಿಕಾರಿಗಳು ಮತ್ತು ಅನೇಕ ಕಾರ್ಯಕರ್ತರುಗಳು ಸಹ ಇಲ್ಲೆಲ್ಲ ಬರ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ದೇಶ ಏನು ಸರ್? ಜನಾಶೀರ್ವಾದ ಅಂತ, ಜನಗಳಿಂದ ಆಶೀರ್ವಾದ ಪಡಿಬೇಕು. ಈಗ ಏನು ಕೇಂದ್ರ ಸಚಿವರಾಗಿದ್ದಾರೆ, ಅವರು ಜನಗಳಿಂದ ಆಶೀರ್ವಾದ ಪಡ್ಕೊಂಬನ್ನಿ. ನೀವು ಈ ಕಾರ್ಯಕ್ರಮ ಲೋಕಸಭೆಯಲ್ಲಿ ಪರಿಚಯ ಮಾಡೋದಕ್ಕೂ ಬಿಡ್ತಾ ಇಲ್ಲ, ಈ ವಿರೋಧ ಪಕ್ಷಗಳು ಅನಾವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ರೀತಿಯ ಜನಾಶೀರ್ವಾದ ಪಡ್ಕೊಂಬನ್ನಿ. ನೀವು ಹೋಗ್ಬಿಟ್ಟು ಜನಗಳಿಗೆ ತಿಳಿಸಿ ಏನು ನಮ್ಮ ಕಾರ್ಯಕ್ರಮ ಏನು ಲೋಕಸಭೆಯಲ್ಲಿ ಸರಿಯಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ, ಅದರ ಒಂದು ವಿರುದ್ಧವಾಗಿ ಜೊತೆಗೆ ಜನಗಳನ್ನ ತಲುಪುವ ಒಂದು ದೃಷ್ಟಿಯಲ್ಲಿ ಅವರು ಹೊಸದಾಗಿ ಪರಿಚಯ ಮಾಡಿಕೊಂಡು ಅಥವಾ ಜನಗಳು ಏನು ಕೊಡ್ತಾರೆ ಇಲ್ಲಿನ ಕುಂದುಕೊರತೆಗಳ ಬಗ್ಗೆ ಕೇಂದ್ರ ಸಚಿವರು ಒಂದು ಮಾಹಿತಿ ಪಡೆದುಕೊಳ್ಳಿ ಅನ್ನೋ ಒಂದು ಉದ್ದೇಶ, ಆಶೀರ್ವಾದ ಪಡ್ಕೊಂಡು ಹೋಗಲಿ ಅನ್ನೋ ಉದ್ದೇಶ. ನಮ್ಮ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಏನೇ ನಡೆದರೂ ಅದರ ಒಂದು ಪೂರ್ವಸಿದ್ಧತೆ ಅದೆಲ್ಲ ನಾವು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತೇವೆ, ಒಂದು ಶಿಸ್ತುಬದ್ಧವಾಗಿ ಮಾಡ್ತೇವೆ. ಆ ದಿಸೆಯಲ್ಲಿ ಇವತ್ತು ಇಲ್ಲಿ ಪೂರ್ವಭಾವಿ ಸಭೆಯನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಪ್ರಧಾನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಮಂಡಲ ಅಧ್ಯಕ್ಷರುಗಳು, ಮಂಡಲ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಪಂಚಾಯಿತಿ ಮಟ್ಟದ ಹೋಬಳಿ ಅಧ್ಯಕ್ಷರುಗಳು, ಮಹಾಶಕ್ತಿ ಕೇಂದ್ರ ಅಧ್ಯಯನದ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರುಗಳು, ಅನೇಕ ಪ್ರಮುಖ ನಾಯಕರುಗಳೆಲ್ಲ ಮತ್ತು ಜಿಲ್ಲೆಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲೆಯ ಅನೇಕ ಪದಾಧಿಕಾರಿಗಳು ಈ ಸಭೆಯಲ್ಲಿ ಇವತ್ತು ಭಾಗವಹಿಸಿ 500 ಬೈಕ್ ರ್ಯಾಲಿಗಳು ಬರ್ತದೆ ಮತ್ತು 50 ಮಹಿಳೆಯರು ಕುಂಭ ಮೇಳದಿಂದ ಪೂರ್ಣ ಕುಂಭ ಸ್ವಾಗತದಿಂದ ನಾವು ಸ್ವಾಗತ ಮಾಡ್ತೇವೆ. ಮತ್ತು ಎಲ್ಲ ಕಾರ್ಯಕರ್ತರಿಗೆ ಪ್ರತಿ ಗ್ರಾಮದ ಅಧ್ಯಕ್ಷಗಳಿಗೆ ಎಲ್ಲರನ್ನ ಕರೆದು ಸಂಖ್ಯೆ ಹೊಡೆಸೋ ದೃಷ್ಟಿಯಿಂದ ಮತ್ತು ನಾವೆಲ್ಲ ಬೈಕ್ ರ್ಯಾಲಿ ದೃಷ್ಟಿಯಿಂದ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಜವಾಬ್ದಾರಿಗಳನ್ನು ಹಂಚಿದೆ. ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಕಾರ್ಯಕರ್ತರು ನಿರ್ವಹಿಸ್ತಾರೆ. ನಮ್ಮ ಡಾಬಸ್ಪೇಟೆಯ ಮುಖ್ಯ ರಸ್ತೆಯಿಂದ ನಮ್ಮ ಡಾಬಸ್ಪೇಟೆಗೆ ಒಳಗಡೆ ಬರೋ ರಸ್ತೆಯಲ್ಲಿ ನಾವು ಪ್ರಾರಂಭ ಮಾಡ್ತೇವೆ. ಬರ್ತಕ್ಕಂಥ ಸಚಿವರಿಗೆ ಪೂರ್ಣಕುಂಭ ಸ್ವಾಗತ, ಬೈಕ್ ರ್ಯಾಲಿ ಎಲ್ಲ ಇರುತ್ತೆ. ಇದ್ರ ಜೊತೆಯಲ್ಲಿ ಸುಮಾರು ನೆಲಮಂಗಲದಿಂದ ಇಲ್ಲಿವರೆಗೂ ನಾವು ಅಲಂಕಾರವನ್ನು ಕೂಡ ಮಾಡಿರ್ತೀವಿ. ಏನು ನಮ್ಮ ಪಕ್ಷದ ಧ್ವಜ ಇರ್ಬೋದು, ಬಳೆಕಂದು ಅದನ್ನು ಕೂಡ ಮಾಡ್ತಾಯಿದ್ದಾರೆ. ಮತ್ತು ಒಳಗಡೆ ವಿನ್ಯಾಸ ಇದನ್ನೆಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಪದವಿಗಳು ಸಮವಹಿಸಿ ಕೆಲಸ ಮಾಡ್ತಿದ್ದಾರೆ. Time to go beyond classroom learning with Harsha International Public School, top-ranked senior secondary school with CBSE curriculum in Bangalore. Future-ready subjects, emphasis on holistic development, qualified and experienced educators, world-class sports facilities,
sanitize and secure campus, interactive learning methods, mentoring the key features that determine the confidence building of the students, upgraded subject-oriented labs. Admissions are open for grade 11th 2021-22 in all three streams of Commerce, Science and Humanities. With scholarship scheme is open for all class 10th toppers of CBSE, ICSE, State Board of Academic Session 2020-21.